हेलो फ्रेंड्स, वेलकम टू लक्ष्मी संतोष कन्नड लॉक्स। हैप्पी न्यू ईयर टू हाल। ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ। ಇವತ್ತಿನ ಲಾಗ್ ಅಲ್ಲಿ ನ್ಯೂ ಇಯರ್ ದಿನ ನಾನು ಏನು ಮಾಡಿದೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ। ನೋಡ್ತಾ ಇದ್ದೀರಲ್ಲ, ಸೊ ಟ್ಯಾಟೋ ಹಾಕಿಸ್ಕೋಬೇಕು ಅಂತ ಸುಮಾರು ವರ್ಷದಿಂದನೇ ಆಸೆ ಇತ್ತು, ಇತ್ತೀಚೆಗೆ ಇನ್ನೂ ಜಾಸ್ತಿ ಆಯಿತು। ಸೊ ಹಾಗಾಗಿ ಟ್ಯಾಟೋ ಹಾಕಿಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇವತ್ತು ಶಾಪ್ಗೆ। ಅವರು ಟ್ಯಾಟೋ ಶಾಪಲ್ಲಿ ಇಂಟೀರಿಯರ್ ತುಂಬ ಚೆನ್ನಾಗಿತ್ತು ಅವ್ರು ಮಾಡಿದ್ದೆಲ್ಲ, ಸೊ ಹಾಗಾಗಿ ಹಾಗೆ ನಾನು ವಿಡಿಯೋ ತೊಗೊಳ್ತೀನಿ ಅಂತ ಹೇಳಿದೆ, ಆಯಿತು ತೊಗೊಳ್ಳಿ ಅಂತ ಹೇಳಿದ್ರು। ಸೊ ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ। ನೋಡಿ, ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ। ಇವ್ರ ಹೆಸರು ಕರಣ್ ಅಂತ ಹೇಳಿಬಿಟ್ಟು, ಇವರೇ ಓನರು। ಸೊ ನಾನು ಯಾವ್ದು ಬೇಕು ಅಂತ ಹೇಳಿದ್ನಲ್ವ, ಟ್ಯಾಟೋ ಡಿಸೈನು, ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ। ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ವೆರಿ ನೈಸ್ ಪರ್ಸನ್, ಚೆನ್ನಾಗಿ ಡಿಸೈನ್ ಹಾಕೋದ್ರ ಜೊತೆ ನನಗಂತೂ ಸ್ವಲ್ಪನೂ ಸಹ ನೋವಾಗಿಲ್ಲ। ಮುಂಚೆ ಸಖತ್ ಭಯ ಇತ್ತು, ಆ ಭಯಕ್ಕೋಸ್ಕರನೇ ನಾನು ಟ್ಯಾಟೋ ಹಾಕಿಸ್ಕೊಂಡಿರಲಿಲ್ಲ। ಸೊ ರೀಸೆಂಟಾಗಿ ನಮ್ಮ ಅಕ್ಕನ ಮಗ ಇವ್ರ ಹತ್ರನೇ ಹಾಕಿಸ್ಕೊಂಡ, ಸೊ ಹಾಗಾಗಿ ಅವನು ಹೇಳ್ದ ನನಗೆ ಒಂಚೂರು ನೋವಾಗಿಲ್ಲ ಚಿಕ್ಕಿ ಅಂತ ಹೇಳಿಬಿಟ್ಟು। ಸೊ ನಾನು ಅದಕ್ಕೆ ಇಲ್ಲೇ ಹಾಕಿಸ್ಕೋಬೇಕು ಅಂತ ಹೇಳಿಬಿಟ್ಟು ಜೆ ಪಿ ನಗರಿಂದ ಆರ್ ಟಿ ನಗರಿಗೆ ಬಂದುಬಿಟ್ಟು ಟ್ಯಾಟೋ ಹಾಕಿಸ್ಕೊತಾ ಇದ್ದೀನಿ। ಮತ್ತು ನಂಗೆ ನೋವು ಸಹ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಡಿಸೈನು ಹಾಕ್ಕೊಟ್ರು, ಮತ್ತು ಮಾತಾಡಿಸ್ತಾ ಇದ್ರು ಮಧ್ಯ ಮಧ್ಯ, ಅಂದರೆ ನೋವುತ್ತೇನೋ ಅಂತ ಹೇಳ್ಬಿಟ್ಟು, ಬಟ್ ನೋವು ಅಂತೂ ನನಗೆ ಸ್ವಲ್ಪನೂ ಆಗಿಲ್ಲ। ಅದ್ರ ಬಗ್ಗೆ ಅಂತೂ ನಾನು 100% ಹೇಳ್ತೀನಿ। ನೋಡಿ, ಇವಾಗ ಟ್ಯಾಟೋ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ, ಬನ್ನಿ ನೋಡಿ। ಆಲ್ರೆಡಿ ಆ ಡಿಸೈನ್ನ ಕೈ ಮೇಲೆ ಪ್ರಿಂಟ್ ಹಾಕಿದ್ರು ಈ ಥರ, ಸೊ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ ಟ್ಯಾಟೋ ಹಾಕೋದಕ್ಕೆ। ನಂಗೆ ಸುಮಾರು ವರ್ಷದಿಂದ ಸಖತ್ ಇಷ್ಟ ಆಯಿತು, ಅಷ್ಟೊತ್ತಿಗೆ ಹರ್ಷಲ್ಲು, ಸಂತೋಷು ಮತ್ತು ಹವೀಶ್ ಎಲ್ಲ ಬಂದರು, ಆಮೇಲೆ ನಮ್ಮ ಅಕ್ಕನ ಮಗಳು ಶ್ರೀಯಾ, ಸೊ ಅವಳು ಶೂಟ್ ಮಾಡ್ತಾ ಇದ್ದಾಳೆ ನೋಡಿ। ಸ್ಟಾರ್ಟ್ ಮಾಡಿದ್ರು ಟ್ಯಾಟೋ ಹಾಕೋದಕ್ಕೆ, ನಾನು ನೋವಾಗುತ್ತೆ ಅಂತ ನನಗೂ ಭಯ ಇತ್ತು, ಅವನು ಅಷ್ಟು ಹೇಳಿದ್ರು ಏನು ನೋವಲ್ಲ ಅಂತ ಹೇಳಿದ್ದ, ಬಟ್ ಆದ್ರೂ ಭಯ ಇತ್ತು। ಬಟ್ ನನಗೆ ಅವ್ರು ಆಗ್ತಾಯಿದ್ದಾರೆ ಅಂತಲೇ ಏನು ಅಂತ ಅಷ್ಟು ಅನಿಸಿಲ್ಲ, ಏನು ಅಂತ ಭಯ ಪಡೋವಂಥದ್ದು ಏನು ಅನಿಸಿಲ್ಲ। ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಟ್ಯಾಟೋ ಹಾಕಿಸ್ಕೊಂಡಿದ್ದು। ಸೊ ಈ ಥರದ್ದೆಲ್ಲ ಇಷ್ಟಪಡೋರಿಗೆ 100% ಇಷ್ಟ ಆಗುತ್ತೆ, ಮತ್ತು ಪೇಯ್ನ್ ಅಂತಲೂ ಅನಿಸಲ್ಲ। ಮೇ ಬಿ ಏನಾದರೂ ಲೈಕ್ ಕೆಲವರು ಹೇಳೋ ಥರ ತುಂಬ ಚಿಕ್ಕದಲ್ವ, ಸೊ ಹಾಗಾಗಿ ಏನಷ್ಟು ಪೇಯ್ನ್ ಆಗಲ್ಲ ಅಂತ ಹೇಳ್ತಾರೆ। ಸೊ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸು ಟ್ಯಾಟೋ ಹಾಕಿಸ್ಕೊಂಡಿದ್ದು। ಮತ್ತು ಫ್ರೆಂಡ್ಸ್, ಇವರು ಬ್ಯಾಕ್ಗ್ರೌಂಡಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿದ್ರು, ಸೊ ಅದನ್ನು ಕೇಳಿಸ್ಕೊಂಡು ಟ್ಯಾಟೋ ಹಾಕಿಸ್ಕೊತಾ ಇದ್ದೀನಿ। ಮತ್ತು ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಟ್ಯಾಟೋ ಹಾಕಿಸ್ಕೊಳ್ಳೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟು, ಅದನ್ನು ಮೇಂಟೈನ್ ಮಾಡಬೇಕು ಅಂತ। ಸೊ ಅವರೊಂದು ಕೆಲವೊಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಟರು, ಯಾವ ಥರ ಮೇಂಟೈನ್ ಮಾಡಿ, ಈ ಥರ ಎಲ್ಲ ಮಾಡಿ ಅಂತ ಹೇಳಿ। ನಾನು ಆಮೇಲೆ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತ ಹೇಳಿ ಫ್ರೆಂಡ್ಸ್। ಮತ್ತು ಕರಣ್ ಸರ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಈ ಫೀಲ್ಡಲ್ಲಿ ಅಂದರೆ ಟ್ಯಾಟೋ ಹಾಕೋದ್ರಲ್ಲಿ ಆಲ್ಮೋಸ್ಟ್ 16 to 17 years ಎಕ್ಸ್ಪೀರಿಯೆನ್ಸ್ ಇದೆ। ಸೊ ಹಾಗಾಗಿ ನನಗೆ ಕೇಳಿಬಿಟ್ಟೆ ಶಾಕ್ ಆಯಿತು, ಲೈಕ್ 16 to 17 years ಅಂದರೆ ಅದು ಸುಮ್ಮನೆ ಅಲ್ಲ। ಸೊ ಅವರೆಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳಿಬಿಟ್ಟು ಜಸ್ಟ್ ಇಮ್ಯಾಜಿನ್ ಹೆಂಗೆ ಅವರು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಅಂತ ಹೇಳಿ। ಅವರಂತೂ ನನಗೆ ಮಾತಾಡಿಸ್ಕೊಂಡ್ಬಿಟ್ಟು ಟ್ಯಾಟೋ ಆಗ್ತಾಯಿದ್ರು, ಅದು ಇದು ಏನೇನೋ ಕೇಳಿಕೊಂಡು, ಸೊ ಹಂಗಾಗಿ ನಂಗೆ ಟ್ಯಾಟೋ ಹಾಕಿಸ್ಕೊಂಡಿದ್ದು ಗೊತ್ತೇ ಆಗಿಲ್ಲ, ಅಷ್ಟು ಬೇಗ ಹಾಕ್ಬಿಟ್ಟು ಮುಗಿಸಿದ್ರು ಅನ್ನಿಸ್ತು। ಆಮೇಲೆ ಆ್ಯಕ್ಚುಲಿ ನಾನು ಅವ್ರ ಸಜೆಷನ್ನ ಕೇಳಿದೆ ಕಲರ್ ಹಾಕಿಸ್ಲಾ ಬೇಡ ಅಂತೇಳಿ, ಬಟ್ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು ಕಲರ್ ಹಾಕ್ಸೋದು ಬೇಡ, ನಾನು ಗ್ರೇ ಕಲರಲ್ಲಿ ಸ್ವಲ್ಪ ಶೇಡ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಗ್ರೇ ಕಲರಲ್ಲಿ ಇದು ಮಾಡಿದ್ರು ಒಳಗಡೆ ಎಲ್ಲ। ಹವೀಶ್ ಅಂತೂ ನೋಡ್ತಾ ಇದ್ದ, ಅಮ್ಮ ಟ್ಯಾಟೋ ಹಾಕಿಸ್ಕೊತಾ ಇದೀಯಾ ಅಂತ ಹೇಳಿಬಿಟ್ಟು, ಹರ್ಷಲ್ ನೀನು ಅಳ್ತೀಯ ನೀನು ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಅಮ್ಮ ಅಳ್ತಾ ಇಲ್ಲ ನೀನು ಅಂತ ಬಂದ್ಬಿಟ್ಟು ಬಂದ್ಬಿಟ್ಟು ರೇಗಿಸ್ತಾ ಇದ್ದ ನನ್ನ, ಏನಿಲ್ಲ ಕಣೋ ಏನಂತ ನೋವಾಗ್ತಾ ಇಲ್ಲ, ಅಳೋವಂಥದ್ದು ಏನು ನೋವಿಲ್ಲ ಅಂತ ಹೇಳ್ತಾ ಇದ್ದೆ ಅವನಿಗೆ। ಸೊ ಫೈನಲಿ ಟ್ಯಾಟೋ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಟ್ಯಾಟೋ। ನಿಮಗೂ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ। ಇವಾಗ ನೆಕ್ಸ್ಟು ಇನ್ನೊಂದು ಸ್ಟಾರ್ ಹಾಕಿಸ್ಕೋಬೇಕು ಅಂತ ಇಷ್ಟ ಆಯಿತು, ಸೊ ಸ್ಟಾರ್ ಎಲ್ಲಿಗೆ ಹಾಕಬೇಕು ಅಂತ ನಾನು ಎಕ್ಸಾಕ್ಟಾಗಿ ಅವ್ರನ್ನ ಕೇಳಿದಾಗ ಈ ಥರ ಶೇಕ್ ಹ್ಯಾಂಡ್ ಮಾಡಿದಾಗ ಈಗ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ್ದು ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಹೀಗೆ। ಸ್ಟಾರ್ ಅಂತೂ ಇನ್ನು ಬೇಗನೆ ಆಗೋಯಿತು, ಯಾಕೆಂದರೆ ಚಿಕ್ಕದಲ್ವಾ, ಸೊ ಸಿಂಪಲಾಗಿ ಬೇಗ ಮುಗಿಸ್ಬಿಟ್ರು ಸ್ಟಾರ್ನ ಹಾಕಿದ್ದನ್ನು।
ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಟ್ಯಾಟೋ ಹಾಕಿಸ್ಕೋಬೇಕು ಅಂತ ಇಷ್ಟ ಇದೆಯಾ ಅಥವಾ ಹೇಗೆ ಅಂತ ನಾನು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಅಂತ. ನನಗಂತೂ ಮುಂಚೆಯಿಂದನೂ ತುಂಬ ಇಷ್ಟ ಆಯಿತು ಟ್ಯಾಟೋ ಹಾಕಿಸ್ಕೋಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಫೈನಲಿ ನಾನು ಡಿಸೈಡ್ ಮಾಡಿಬಿಟ್ಟು ಟ್ಯಾಟೋ ಹಾಕಿಸ್ಕೊಂಡೆ. ಅದು ನ್ಯೂ ಇಯರ್ ದಿನವೇ ಆಗಿದ್ದು ಇನ್ನೂ ಒಂಥರ ತುಂಬ ಖುಷಿ ಆಯಿತು, ಮರೆಯೋಕ್ಕಾಗಲ್ಲ. 2022 ಜನವರಿ 1 ಸ್ಯಾಟರ್ಡೆ, ಸೊ ಟ್ಯಾಟೋ ಹಾಕಿಸ್ಕೊಂಡಿದ್ದ ದಿನನ ನಾನು ಮರೆಯೋದಕ್ಕೆ ಆಗಲ್ಲ. ಆ ಥರ ಆಯಿತು. ಯಾಕೆಂತ ಹೇಳಿದ್ರೆ ನ್ಯೂ ಇಯರ್ ದಿನ ಅಂತ ಹೇಳಿದ್ರೆ ಗೊತ್ತಲ್ವ, ಜ್ಞಾಪಕ ಇರುತ್ತೆ ಸಾಮಾನ್ಯವಾಗಿ ಬೇರೆ ದಿನಗಳಿಗಿಂತ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಾಗೇನೆ ಬ್ಯಾಕ್ಗ್ರೌಂಡಲ್ಲಂತೂ ಓಲ್ಡ್ ಮೂವೀಸ್ದು ಕಿಶೋರ್ ಕುಮಾರ್ ಹಿಟ್ ಸಾಂಗ್ಸ್ ಬರ್ತಾ ಇತ್ತು. ಅದಂತೂ ಕೇಳಿಸ್ಕೊಂಡು ಹಾಕ್ಕೊತಾ ಇದ್ರೆ ವಾವ್. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಅಡ್ರೆಸ್ ಮತ್ತು ಡೀಟೇಲ್ಸ್ ಎಲ್ಲ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೋಬೋದು ನೀವು. ಸೊ ಫ್ರೆಂಡ್ಸ್ ನೋಡಿ, ಅವ್ರದ್ದು ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ನಾನು ಕೊಡ್ತಾ ಇದ್ದೀನಿ. ಇದು ಅವ್ರದ್ದು ಡೀಟೇಲ್ಸು, ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೋಡಿದ್ರಲ್ಲ ಇವತ್ತಿನ ವೀಡಿಯೋ, ಸೊ ಯಾವುದ್ರ ಬಗ್ಗೆ ಅಂತೇಳ್ಬಿಟ್ಟು ಗೊತ್ತಾಗಿರುತ್ತಲ್ವ ನಿಮಗೆ. ಇವತ್ತು ನಾನು ಜನವರಿ 1 ಟ್ಯಾಟೋ ಹಾಕಿಸ್ಕೊಂಡಿದ್ದೆ. ನನಗೆ ಸುಮಾರು ವರ್ಷದಿಂದ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ, ಸಖತ್ ಇಷ್ಟ ಆಯಿತು ಟ್ಯಾಟೋ ಹಾಕಿಸ್ಕೋಬೇಕು ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ಆಫ್ಟರ್ 2 ಡೇಸ್, ಅಂದರೆ ನಾನು ಸ್ಯಾಟರ್ಡೇ ಹಾಕಿಸ್ಕೊಂಡಿದ್ದೆ ಜನವರಿ 1 ಟ್ಯಾಟೋನ. ಇವಾಗ ಸಂಡೇ ಮಂಡೇ, ಇದು ಮಂಡೇ ಮಧ್ಯಾಹ್ನ ವೀಡಿಯೋ ನಾನು ತೋರಿಸ್ತಾ ಇರೋದು ನಿಮಗೆ, ಯಾವ ಥರ ಆಗಿದೆ ಟ್ಯಾಟೋ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಇದೆ, ಅವರು ವ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವಾಗವಾಗ ಇದು ಹಚ್ಕೊತಾ ಇರಬೇಕು ಅಂತ ಹೇಳಿದರೆ, ಸೊ ಇವಾಗ ವ್ಯಾಕ್ಸ್ ಹಚ್ಕೊಂಡಿದ್ದೀನಿ ನೋಡಿ, ಈ ಥರ ಇದೆ ಟ್ಯಾಟು. ಸಾರಿ ನೋಡಿ, ಈ ಥರ ಇದೆ ಟ್ಯಾಟು, ಸ್ಟಾರ್ ಬಂದ್ಬಿಟ್ಟು ಈ ಥರ ಇದೆ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ನಾನು ಸೆಲೆಕ್ಟ್ ಮಾಡಿರೋಂಥ ಈ ಡಿಸೈನ್ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ಫ್ರೆಂಡ್ಸ್, ಸ್ವಲ್ಪ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಿಮಗೆ, ಟ್ಯಾಟೋ ಹಾಕಿಸ್ಕೊಳ್ಳೋದೆಲ್ಲ ಇಂಪಾರ್ಟೆಂಟ್, ಅವ್ರು ಹೇಳಿದ್ದು ಟ್ಯಾಟೋ ಮೇಂಟೈನ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಸದ್ಯಕ್ಕಂತೂ ನನಗೆ ಸಂತೋಷ್ ಸಖತ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ನೀರೇನು ಟಚ್ ಮಾಡಬಾರ್ದು ಅಂತ ಹೇಳಿದರೆ 10 ಡೇಸು, ಸೊ ಹಾಗಾಗಿ ನಾನು ನೀರೇನು ಟಚ್ ಮಾಡಿಲ್ಲ 2 ಡೇಸಿಂದನು. ಅವರೇ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಡೋದು, ಪಾತ್ರೆ ವಾಷಿಂಗ್ದೆಲ್ಲ ಅವರು ನೋಡ್ಕೊತಾ ಇದ್ದಾರೆ. ಇನ್ನು ಮಾಮೂಲಿ ಕುಕ್ಕಿಂಗ್ದೆಲ್ಲ ನಾನು ಮಾಡ್ತಾಯಿದ್ದೀನಿ. ನೆಲ ಒರೆಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ನೋಡಬೇಕು ಏನು ಮಾಡಬೇಕು ಅಂತ. ಸೊ ಹಂಗಾಗಿ, ಯಾಕೆಂತ ಹೇಳಿದ್ರೆ ನೆಲ ಒರೆಸ್ಬೇಕಂದ್ರೆ ನೀರು ಮುಟ್ಲೇಬೇಕಲ್ವಾ. ಸೊ ಹಂಗಾಗಿ ಏನು ಮಾಡೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಪಾತ್ರೆ ಡಿಪಾರ್ಟ್ಮೆಂಟ್ ಸಂತೋಷ, ಅವ್ರು ಹೆಲ್ಪ್ ಮಾಡ್ತಾಯಿದ್ದಾರೆ. ಕವರ್ ಹಾಕ್ಕೊಂಡು ಮಾಡ್ಬೋದು, ಬಟ್ ಅವ್ರು ಯಾಕೋ ಬೇಡ ಬಿಡು ಪರವಾಗಿಲ್ಲ, ನಾನೇ ಹೆಲ್ಪ್ ಮಾಡ್ತೀನಿ, ಪಾತ್ರೆ ತಾನೇ ವಾಶ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕುಕ್ಕಿಂಗ್ ಎಲ್ಲ ಮಾಮೂಲಿ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನ್ಯೂ ಇಯರ್ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.